हाय फ्रेंड्स, सरोजास लाइफ स्टाइल के तमिलरिगु स्वागत। इदोंदु मोस्ट रिक्वेस्टेड वीडियो अंताने हेळबहुदु। सुमार जन ननगे कमेंट माड्ता इर्तारे, मैम ननगे तुंबा हेयर फॉल आगतिदे, हेयर डैमेज आगिदे, नंतर नन्न कूदलु तुंबाने तेळुवागिदे, सण्णदागिदे, नन्न कूदलु बेळीतने इल्ल, तुंबा चिक्कदागिदे, नन्न कूदलेल्ल सोकुडनु ತುಂಬಾ ರಫ್ ಆಗಿದೆ, ಅಲ್ಲದೇ ತುಂಬ ಡ್ಯಾಂಡ್ರಫ್ ಇದೆ. ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ಸಮಸ್ಯೆಗಳನ್ನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ಆದವರು. ಅವ್ರಿಗೆಲ್ಲ ಸಹ ಕೂಡ ಒಂದು ಯೂಸ್ಫುಲ್ ಆಗುವಂತಹ ಓಮ್ ರೆಮಿಡಿನ ನಾನು ಈ ದಿನ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ, ನೀವು ನನ್ನ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ರೆ, ಇದೇ ರೀತಿ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ಈಗಲೇ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಕೊಡಿ. ಆಗ ಮುಂದೆ ಬರುವಂತಹ ಎಲ್ಲ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಬನ್ನಿ, ಈ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ನಾನು ಇಲ್ಲಿ ಒಂದು ಕ್ಲಿನಿಕ್ ಪ್ಲಸ್ ಶ್ಯಾಂಪುನ ಯೂಸ್ ಮಾಡ್ತಾ ಇದ್ದೀನಿ. ₹1 ಕ್ಲಿನಿಕ್ ಪ್ಲಸ್ ಶ್ಯಾಂಪುನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಕೂದಲೇನಾದರೂ ಇನ್ನೂ ದಟ್ಟವಾಗಿದ್ದರೆ, ಇನ್ನೂ ಉದ್ದವಾಗಿದ್ದರೆ, ನೀವು ಎರಡು ಶ್ಯಾಂಪುನ ಯೂಸ್ ಮಾಡ್ಬೋದು ಆರಾಮಾಗಿ ನೋಡಿ. ನಾನು ಒಂದು ಸ್ಯಾಷೆನ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನೋ ಅದರ ಎರಡರಷ್ಟು ನೀವು ಎರಡು ಶ್ಯಾಂಪುಗೆ ಯೂಸ್ ಮಾಡಬೇಕಾಗತ್ತೆ. ಎರಡು ಶ್ಯಾಂಪ್ ನೀವು ತಗೊಳ್ಳೋದಾದರೆ ನೋಡಿ, ನಾನು ಇಲ್ಲಿ ಒಂದು ಶ್ಯಾಂಪುನ ಕ್ಲೀನಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ದಾದರೂ ಯೂಸ್ ಮಾಡಿ, ಆ ಬ್ರ್ಯಾಂಡ್ ಮೇಲೆ ಇದು ಮಾಡಿ, ನಾನು ಇಲ್ಲಿ ಯಾವುದು ತೋರಿಸ್ತಾ ಇದ್ದೀನೋ ಅದನ್ನೇ ನೀವು ಮಾಡಬೇಕು. ಅದೇ ಬ್ರ್ಯಾಂಡ್ ಬೇಕಾಗುತ್ತೆ ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೀವು ಮೊದಲಿಂದ ಯಾವುದು ಯೂಸ್ ಮಾಡ್ತಾ ಇದ್ದೀರೋ ಅದನ್ನೇ ಯೂಸ್ ಮಾಡ್ತಾ ಬನ್ನಿ. ನಂತರ ನಾನು ಇಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಅಂಶ ಅನ್ನೋದಿರುತ್ತೆ, ಹೇರಳವಾಗಿರುತ್ತೆ. ಅಲ್ಲದೆ ನಿಮ್ಮ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ, ನಂತರ ನಿಮ್ಮ ಕೂದಲಲ್ಲಿ ತುಂಬಾ ರಫ್ ಆಗಿದ್ದರೆ, ತುಂಬ ಶೈನಿಂಗ್ ಆಗಿ ಬೇಕು ಅಂದರೆ ನಿಮ್ಮ ಕೂದಲು, ಈ ಒಂದು ನಿಂಬೆಹಣ್ಣೆ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ. ನಂತರ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ತಗೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅನ್ನೋದು ನಿಮ್ಮ ಕೂದಲನ್ನು ಸ್ಮೂತ್ ಆಗಿ ಮಾಡುತ್ತೆ, ಅಲ್ಲದೆ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಕೊಬ್ಬರಿ ಎಣ್ಣೆ ಬಗ್ಗೆ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ. ನಂತರ ನಾನು ಇಲ್ಲಿ ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಏನಾದರೂ ನ್ಯಾಚುರಲ್ ಆಗಿ ಸಿಗುವಂತಹ ಆಲೋವೆರಾ ಜೆಲ್ ಸಿಗಲಿಲ್ಲ ಅಂದರೆ, ನೀವು ಆರಾಮಾಗಿ ನೀವು ಮಾರ್ಕೆಟ್ಗಳಲ್ಲಿ ಅವೈಲಬಲ್ ಇರುವಂತಹ ಆಲೋವೆರಾ ಜೆಲ್ನ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆದಷ್ಟು ನ್ಯಾಚುರಲ್ ಆಗಿ ಸಿಗುವಂತಹ ಆಲೋವೆರಾ ಜೆಲ್ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ. ನಾನು ಇಲ್ಲಿ ಒಂದು ಚಾಕುವಿನ ಸಹಾಯದಿಂದ ಕ್ಲೀನಾಗಿ ಅದರ ಜೆಲ್ನ ನಾನು ತಗೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದನ್ನು ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಚಾಕುವಿನ ಸಹಾಯದಿಂದ ಅದರ ಜೆಲ್ ಮಾತ್ರ ತಗೊಳ್ಳಿ. ನೀವೇನಾದರೂ ನ್ಯಾಚುರಲ್ ಆಲೋವೆರಾ ಜೆಲ್ನ ಉಪಯೋಗಿಸ್ತಾ ಇದ್ದರೆ, ಆಲೋವೆರಾ ಜೆಲ್ ಅನ್ನೋದು ನಿಮ್ಮ ಕೂದಲನ್ನು ದಟ್ಟವಾಗಿ ಬೆಳೆಸೋದಕ್ಕೆ, ನಂತರ ನಿಮ್ಮ ಕೂದಲನ್ನು ಸಾಫ್ಟ್ ಆಗಿ ಮಾಡೋದಕ್ಕೆ, ನಂತರ ಶೈನಿಂಗ್ ಆಗಿ ಮಾಡೋದಕ್ಕೆ, ಕಂಡೀಷ್ನರ್ ಮಾಡುವಂತಹ ಕೆಲಸ ಅನ್ನೋದು ಈ ಒಂದು ಆಲೋವೆರಾ ಜೆಲ್ ಮಾಡುತ್ತೆ. ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ನೀವು ಕಂಡೀಷ್ನರ್ನ ಉಪಯೋಗಿಸೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾನು ಇಲ್ಲಿ ಆಲೋವೆರಾ ಜೆಲ್ನ ಹಾಕೋ ಕಾರಣಕ್ಕೆ ನೀವು ಕಂಡೀಷ್ನರ್ ಮುಂದೆ ಉಪಯೋಗಿಸುವಂತಹ ಅವಶ್ಯಕತೆ ಅನ್ನೋದು ಇರೋದಿಲ್ಲ ನೋಡಿ. ನಂತರ ನಾನು ಆಲೋವೆರಾ ಜೆಲ್ ಹಾಕಿದ ನಂತರ ನಾನು ಇಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ತಗೊಳ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸಲ್ನ ನಾನು ಮೊದಲೆಲ್ಲ ಸಹ ಕೂಡ ಫೇಸ್ಗೆ ಯಾವ ರೀತಿ ಯೂಸ್ ಮಾಡೋದು ಅಂತ ಮೊದಲೆಲ್ಲ ಸಹ ಕೂಡ ಸುಮಾರು ವಿಡಿಯೋ ಮಾಡಿದ್ದೀನಿ. ಅದನ್ನು ಬೇಕಾದರೆ ನೀವು ಆರಾಮಾಗಿ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ ನೋಡಿ. ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ನೋಡಿ, ಈ ರೀತಿ ಪಿನ್ ಸಹಾಯದಿಂದ ಕ್ಲೀನಾಗಿ ಕುಚ್ಚಿ ಅದರಲ್ಲಿರುವಂತಹ ಆಯಿಲ್ ಮಾತ್ರ ಬೇಕಾಗುತ್ತೆ ನಮಗೆ. ಅದರ ಆಯಿಲ್ನ ತಗೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕ್ಲೀನಾಗಿ ಪಿನ್ ಸಹಾಯದಿಂದ ಕುಚ್ಚಿ ತೆಗಿಬೇಕಾಗತ್ತೆ. ಇದು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕ್ಲೀನಾಗಿ ನಿಮಗೆ ಆರಾಮಾಗಿ ಸಿಕ್ಕೇ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಸಲ್ ಅಂದರೆ ಆರಾಮಾಗಿ ಕೊಡ್ತಾರೆ. ಒಂದು ಶೀಟ್ನ ಬೆಲೆ ಬಂದು ₹30 ಅಷ್ಟೇ ಇದ್ರ ಶೀಟ್ ಬೆಲೆ. 10 ಕ್ಯಾಪ್ಸಲ್ ಅನ್ನೋದು ಇರುತ್ತೆ ವಿಟಮಿನ್ ಇ ಕ್ಯಾಪ್ಸಲ್ ಅನ್ನೋದು ನೋಡಿ. ಅದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇದನ್ನು ಕ್ಲೀನಾಗಿ ಒಂದಕ್ಕೊಂದು ಕ್ಲೀನಾಗಿ ಬೆರಿಬೇಕಾಗತ್ತೆ. ಆ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಕ್ಲೀನಾಗಿ ಬೀಟ್ ಮಾಡಬೇಕಾಗತ್ತೆ. ಈ ರೀತಿ ಬೀಟ್ ಮಾಡಿದ ನಂತರ ಇದನ್ನು ಯಾವ ರೀತಿ ಯೂಸ್ ಮಾಡೋದಪ್ಪ ಅಂದರೆ, ನೀವು ಶ್ಯಾಂಪುನ ಯೂಸ್ ಮಾಡ್ತಿರಲ್ಲ, ಸೇಮ್ ಅದೇ ರೀತಿ ನೀವು ಶ್ಯಾಂಪುನ ಬದಲಾಗಿ ಈ ಶ್ಯಾಂಪುನಲ್ಲಿ ಬೆರೆಸಿರುವಂತಹ ಈ ಪದಾರ್ಥಗಳನ್ನೆಲ್ಲ ಹಾಕಿರ್ತೀರಲ್ವ ನಾವು, ಅದೆಲ್ಲ ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ನಿಮ್ಮ ಕೂದಲಿನ ಎಲ್ಲ A to Z ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡೋದಕ್ಕೆ ಈ ಒಂದು ಶ್ಯಾಂಪು ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ನೀವು ಹೇರ್ ವಾಶ್, ನಿಮ್ಮ ಶ್ಯಾಂಪುನ ಯೂಸ್ ಮಾಡಿ ಯಾವ ರೀತಿ ಹೇರ್ ವಾಶ್ ಮಾಡ್ತೀರೋ ಅದೇ ರೀತಿ ನೀವು ಹೇರ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಶ್ಯಾಂಪುನ ಯೂಸ್ ಮಾಡಿ ಆರಾಮಾಗಿ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ ನಂತರ ನೀವು ಆರಾಮಾಗಿ ಕಂಡೀಷ್ನರು ಸಹ ಕೂಡ ಯೂಸ್ ಮಾಡ್ಬೋದು. ಕಂಡೀಷ್ನರ್ ಇಲ್ಲದೇನೋ ಹಾಗೇ ನೀವು ಶ್ಯಾಂಪು ಮಾಡಿ ಆರಾಮಾಗಿ ನೀವು ಮಾಮೂಲಿ ನೀವು ಹೇರ್ ವಾಶ್ ಮಾಡಿಕೊಂಡು ತಲೆ ತೊಳ್ಕೊಳ್ಳೋದು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡ್ಬೋದು. ಕಂಡೀಷ್ನರ್ ಯಾಕೆ ಉಪಯೋಗಿಸ್ಬೇಡಿ ಅಂತ ಹೇಳ್ತೀನಿ ಅಂದರೆ, ನಾವು ಇಲ್ಲಿ ಆಲೋವೆರಾ ಜೆಲ್ ಯೂಸ್ ಮಾಡಿರೋದ್ರಿಂದ ನೀವು ಕಂಡೀಷ್ನರ್ ಬಳಸುವಂತಹ ಅವಶ್ಯಕತೆ ಏನೂ ಇರೋದಿಲ್ಲ. ಅದು ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ
ಸಿಲ್ಕಿಯಾಗಿ ನಿಮ್ಮ ಕೂದಲನ್ನು ಇಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ಫುಲ್ಲಾಗಿ ಕಾರ್ಯನಿರ್ವಹಿಸುತ್ತೆ ಈ ಆಲೋವೆರಾ ಜೆಲ್ ಅನ್ನೋದು. ಅಷ್ಟೇ, ಈ ಒಂದು ಹೆಲ್ಪ್ಫುಲ್ ಆದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಇನ್ನೂ ಡೌಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀವಿ, ಈಗಲೇ ಸಬ್ಸ್ಕ್ರೈಬ್.